ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರು ನೇಮಕಾದ ಬಳಿಕ ಕಾರ್ಯಕರ್ತರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅದಾದ ಬಳಿಕ ಈಗ ನೆಕ್ಸ್ಟ್ ಅಲ್ಲಿಂದ ಹೊರಗೆ ಬಂದು ಮಾಧ್ಯಮದವರ ಜೊತೆ ಮಾತನಾಡಿ ನೆಕ್ಸ್ಟ್ ಆರ್ಎಸ್ಎಸ್ ಕಚೇರಿಗೆ ಹೊರಟಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರತಕ್ಕಂತ ಆರ್ಎಸ್ಎಸ್ ಕಚೇರಿ ಅಲ್ಲಿ ಹೋಗಿ ಪ್ರಮುಖ ಆರ್ಎಸ್ಎಸ್ ನಾಯಕರನ್ನು ಅವರು ಭೇಟಿ ಆಗ್ತಾರೆ ಅವರ ಆಶೀರ್ವಾದ ತಗೋತಾರೆ ಅವರ ಮಾರ್ಗದರ್ಶನವನ್ನು ಪಡ್ಕೋತಾರೆ ಅಲ್ಲಿಂದ ಅವರು ಮತ್ತೆ ಬಿಜೆಪಿ ಮಲ್ಲೇಶ್ವರಂ ಕಚೇರಿಗೆ ಕೂಡ ಬರ್ತಾರೆ ಈಗಾಗಲೇ ಸಾಕಷ್ಟು ಜನ ಬಂದು ವೈಯಕ್ತಿಕವಾಗಿ ಶುಭಾಶಯವನ್ನು ತಿಳಿಸಿದ್ದಾರೆ ಇನ್ನು ಕೆಲವರೆಲ್ಲ ಪಕ್ಷಕ್ಕೆ ಬಂದು ಪಕ್ಷದ ಕಚೇರಿಯಲ್ಲಿ ಭೇಟಿ ಮಾಡೋರು ಇದ್ದಾರೆ ಬಹುತೇಕ ಎಲ್ಲರೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಹೊಸ ಸಾರಥಿಯ ನೇಮಕ ಆಗಿದೆ ಹೀಗೆಲ್ಲ ಇನ್ನು ಶಿವಮೊಗ್ಗದಲ್ಲಂತೂ ಮುಗಿಲು ಮುಟ್ಟಿದೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ವಿಜೇಂದ್ರ ಸಹೋದರ ರಾಘವೇಂದ್ರ ಅವರನ್ನ ಮೇಲೆತ್ತಿ ಸಂಭ್ರಮಿಸಿದ್ದಾರೆ ಕಾರ್ಯಕರ್ತರು ಶಿವಮೊಗ್ಗ ನೋಡಿ ಎಷ್ಟು ದೊಡ್ಡ ಪವರ್ ಸೆಂಟರ್ ಅಂತಂದರೆ ಯಡಿಯೂರಪ್ಪನವರ ನಂತರ ಅವರ ಪುತ್ರ ಶಾಸಕರಾಗ್ತಾರೆ ಈಶ್ವರಪ್ಪನವರಿದ್ದಾರೆ ಅದಾದ ನಂತರ ಈಗ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮತ್ತೊಂದು ಪವರ್ ಸೆಂಟರ್ ಅಂದರೆ ಶಿವಮೊಗ್ಗ ಹೆಚ್ಚು ಕಡಿಮೆ ಬಂಗಾರಪ್ಪನವ್ರ ಕಾಲದಿಂದನೂ ಕೂಡ ಸೊ ಈಗ ಶಿವಮೊಗ್ಗದಲ್ಲಿ ಸಹಜವಾಗಿಯೇ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಜೋರಾಗಿದೆ ಸ್ವಲ್ಪ ಕಾಂಗ್ರೆಸ್ ಗೌರ್ನಮೆಂಟ್ ಬಂದಾಗ ಬಿಜೆಪಿ ಕಾರ್ಯಕರ್ತರು ಪರ್ಟಿಕ್ಯುಲರ್ ಆಗಿ ಶಿವಮೊಗ್ಗದಲ್ಲಿ ಸ್ವಲ್ಪ ಬೇಸರಗೊಂಡಿದ್ದು ನಿಜ ಯಾಕೆ ಅಂತ ನಿಮಗೆಲ್ಲ ಗೊತ್ತು ಈಗ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯವರೇ ರಾಜ್ಯಾಧ್ಯಕ್ಷರು ಅಂದಾಗ ಸಹಜವಾಗಿ ಅವ್ರಿಗೊಂದು ಶಕ್ತಿ ಆ ಕಾರ್ಯಕರ್ತರಿಗೆ ಬಂದಿರುತ್ತೆ ಹಾಗಾಗಿ ಅವರ ಸಂಭ್ರಮವನ್ನು ಅವರು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಮೊಗ್ಗ ಅಂತಲೇ ಅಲ್ಲ ಎಲ್ಲ ಕಡೆಯಲ್ಲೂ ಮೈಸೂರಿನಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಹಜವಾಗಿ ಏಕೆಂದರೆ ಯಡಿಯೂರಪ್ಪನವರು ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ರೀತಿ ಮತ್ತು ಯಡಿಯೂರಪ್ಪನವ್ರಿಗಿರ್ತಕ್ಕಂಥ ಜನಾದರಣೆ ಅವ್ರಿಗಿರ್ತಕ್ಕಂಥ ಜನಾನುರಾಗ ಅವರ ಪುತ್ರನನ್ನು ಸಹಜವಾಗಿ ಒಪ್ಕೊಳ್ಳುತ್ತೆ ಇನ್ಫ್ಯಾಕ್ಟ್ ಇದು ಮೊದಲೇ ಆಗಬೇಕಾಗಿತ್ತು ಅಂತ ತುಂಬಾ ಹಿಂದೆ ಆಗಬೇಕಾಗಿತ್ತು ಅಂತಲೂ ಈ ಮಾತುಗಳು ಕೇಳಿಬರ್ತಾ ಇತ್ತು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತನ್ಬಿಟ್ಟು ಸೊ ಹಾಗಾಗಿ ಈಗ ಇಲ್ಲಿ ನೋಡ್ತಾ ಇರೋದು ಶಿವಮೊಗ್ಗದ ದೃಶ್ಯಗಳು ಭಾರತೀಯ ಜನತಾ ಪಕ್ಷಕ್ಕೆ ಕಾಮತ್ರಿಗೆ ಬಿಎಸ್ ಯಡಿಯೂರಪ್ಪನವರಿಗೆ ನರೇಂದ್ರ ಮೋದಿ ಅವರಿಗೆ ಬಿವೈ ರಾಘವೇಂದ್ರ ಅವರಿಗೆ ಬಿವೈ ವಿಜಯೇಂದ್ರ ಅವರಿಗೆ ಸೊ ಇಲ್ಲಿ ಶಿವಮೊಗ್ಗದ ಸಂಭ್ರಮಾಚರಣೆಗೆ ನಾವು ತಾವು ನೋಡ್ತಾ ಇದ್ರಿ ರಾಘವೇಂದ್ರ ಅವರು ಕೂಡ ಮಾತನಾಡಿದ್ದಾರೆ ನನ್ನ ತಮ್ಮ ಯೋಗ್ಯ ನಿಜಕ್ಕೂ ಕೂಡ ಯಡಿಯೂರಪ್ಪನವರ ನೆರಳಿನಲ್ಲಿ ಅವರ ರಾಜಕೀಯವನ್ನು ನೋಡ್ಕೊಂಡು ಬೆಳೆದು ಬಂದಂತಹ ಹುಡುಗ ಖಂಡಿತವಾಗಿ ಅವನಿಗೆ ಶಕ್ತಿ ಸಾಮರ್ಥ್ಯಗಳಿದೆ ಸವಾಲು ಇದೆ ಅದನ್ನು ಆತ ಪ್ರೂವ್ ಮಾಡ್ಕೋತಾನೆ ತನ್ನನ್ನು ತಾನು ಅಂತಕ್ಕಂಥ ಮಾತನ್ನು ರಾಘವೇಂದ್ರ ಅವರು ಕೂಡ ಆಡಿದರು ಅವರು ಸನ್ಮಾನ್ಯ ಹಿರಿಯರಾಗಿರುವಂಥ ಬಿ ಎಸ್ ಯಡಿಯೂರಪ್ಪನವರ 5 ದಶಕಗಳ ಕಾಲ ಹಗಲಿರುಳು ಶ್ರಮಿಸಿ ಗ್ರಾಮ ಮಟ್ಟದಿಂದ ಬೂತ್ ಮಟ್ಟದಿಂದ ಹಿಡಿದು 4 ಬಾರಿ ಮುಖ್ಯಮಂತ್ರಿಗಳಾಗುವವರೆಗೆ ಅವರು ಕೆಲಸ ಮಾಡಿದ ಅನುಭವವನ್ನು ಸನ್ಮಾನ್ಯ ವಿಜೇಂದ್ರ ಅವರು ಹಂಚ್ಕೊಳ್ತಾ ಇದ್ದಾರೆ ಮೂಲತಃ ನ್ಯಾಯವಾದಿಗಳಾಗಿರುವಂಥ ವಿಜೇಂದ್ರ ಅವರು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಸಂಘ ಪರಿವಾರದ ಮತ್ತು ಹಿರಿಯರ ಒಂದು ಮಾರ್ಗದರ್ಶನ ಅವರ ಅನುಭವವನ್ನು ಉಪಯೋಗಿಸಿಕೊಂಡು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೂ 28 ಗೆಲ್ಲುವಂಥ ವಿಶ್ವಾಸವನ್ನು ಮತ್ತು ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ನಾವು ಕಳೆದ ಬಾರಿ 25 ಸೀಟ್ ಗೆಲ್ತೀವಿ ಅಂದಾಗ ಎಲ್ಲರೂ ಅಪಾಯ ಮಾಡ್ತಾಯಿದ್ರು ಆದರೆ ಇವತ್ತು ನಾವು 25 ಹೇಳಿದಂತೆ 25 ಸೀಟಿಗೆ 25 ಗೆದ್ದೀವಿ ಆದರೆ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಅವರು ಯಾವುದೇ ರೀತಿಯಿಂದ ಕೊಟ್ಟ ಮಾತನ್ನು ನಡೆಸದೇ ಇರುವಂಥ ಯಾವುದೇ ಅಭಿವೃದ್ಧಿ ಕೆಲಸಗಳಾಗದೇ ಇರುವಂಥ ತಮ್ಮ ತಮ್ಮಲ್ಲೇ ಕಚ್ಚಾಟ ಶುರುವಾಗಿರೋದ್ರಿಂದ ಇವತ್ತು ಒಂದು ಅಲಯನ್ಸ್ ಪಾರ್ಟಿ ಅಂತ ಆಗಿದೆ ಅವ್ರದ್ದು ಅಲಯನ್ಸ್ ಪಾರ್ಟಿ ಮೊದಲು 2 ಇತ್ತು ಒಂದು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಸಿದ್ದರಾಮಯ್ಯ ಅವ್ರ ಪಾರ್ಟಿ ಈಗ 4 ಅಲಯನ್ಸ್ ಪಾರ್ಟಿ ಆಗಿದೆ ಅದರ ಜೊತೆಗೇ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಅಂದರೆ ಒಟ್ಟು 4 ಎಸ್ 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 ಕೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥ ಒಂದು 4 ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರಿಗೆ ಅಮಿತ್ ಶಾ ಅವರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಬಿವೈ ವಿಜೇಂದ್ರ ಅವರು ಈ ರಾಜ್ಯದ ಉಪಾಧ್ಯಕ್ಷರಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅದರ ಹಿಂದೆ ಕೂಡ ಯುವ ಮೋರ್ಚಾದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ವಿಜೇಂದ್ರ ಅವರು ಸಂಘಟನೆಯಲ್ಲಿ ಬಹಳ ಚತುರರು ಯಾಕೆಂತ ಹೇಳಿದರೆ ಅವರು ಕಳೆದ ಒಂದು ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ತಾವು ಗೆಲ್ಲೋದ್ರ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಿಸೋದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ
ಅವರಿಗೆ ಖಂಡಿತವಾಗ್ಲೂ ಕೂಡ ಅವರ ತಂದೆಯ ಹಾದಿಯಲ್ಲಿ ಖಂಡಿತವಾಗ್ಲೂ ಹೋಗ್ತಿದ್ದಾರೆ. ಜನರು ಇವತ್ತು ಯುವಕರು ಕೂಡ ಈ ರಾಜ್ಯದ ಜನ ಬಹಳ ಸಂತಸದಿಂದ ಇವತ್ತು ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನ ಮಾಡಿರೋದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೂಡ ವಿಜೇಂದ್ರ ಅವರು ಖಂಡಿತವಾಗಿ ಮುಂಬರುವ ಲೋಕಸಭಾ ಚುನಾವಣೆಯ ನೇತೃತ್ವ ಅವರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತೆ. ಇದನ್ನ ಖಂಡಿತವಾಗ್ಲೂ ಕೂಡ ಏನು ನಾವು 25+1 ಬಂದಿದ್ವಿ, ಖಂಡಿತವಾಗ್ಲೂ ಕೂಡ ಅದಕ್ಕಿಂತ ಹೆಚ್ಚು ಸ್ಥಾನವನ್ನೇ ಗೆಲ್ಲಿಸೋದ್ರಲ್ಲಿ ಅವರು ಎಲ್ಲ ಒಂದು ಶ್ರಮ ವಹಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಸಂಘಟನೆ ಬಗ್ಗೆ ಅವರು ಬಹಳ ಚೆನ್ನಾಗಿ ಕೂಡ ಅರ್ಥ ಮಾಡಿಕೊಂಡು ಇಡೀ ರಾಜ್ಯವನ್ನು ಕೂಡ ಪ್ರವಾಸ ಮಾಡಿ ಜನರ ಒಂದು ನಾಡಿ ಮಿಡಿತವನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ. ಬಿವೈ ವಿಜೇಂದ್ರ ಅವ್ರನ್ನ ರಾಜ್ಯ ಮೋಹನ್ ಸಂಸದರು ಇವತ್ತು ಬೆಳಗ್ಗಿನಿಂದಲೂ ಕೂಡ ವಿಜೇಂದ್ರ ಅವರ ಜೊತೆನಲ್ಲೇ ಇರ್ತಕ್ಕಂಥವ್ರು ಮಾತನಾಡಿ ಅವ್ರನ್ನ ನೇಮಕ ಮಾಡಿದ್ದಕ್ಕೆ ನಾನು ಹೈಕಮಾಂಡ್ಗೆ ಧನ್ಯವಾದ ತಿಳಿಸ್ತೀನಿ. ಅವರಿಗೆ ಅವರಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಸಂಘಟನಾ ಚತುರತೆ ಇದೆ. ಹಾಗಾಗಿ ಈ ಬರುವ ಈ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಸ್ಥಾನಗಳನ್ನು ಅವ್ರು ಗೆಲ್ಲಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಎಲ್ಲ ಕಡೆ ಸೆಲೆಬ್ರೇಷನ್ಸ್ ಜೋರಾಗಿದೆ.